ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಟೋ ಮಾಡೋ ಹುಡುಗರು ಜನರೊಂದಿಗೆ ಮಾತನಾಡೋ ಹಾಗಿಲ್ಲ. 50-50 ಮಾದರಿಯಲ್ಲಿ ಟೋಯಿಂಗ್ ವಾಹನಗಳ ಕಾರ್ಯ, ನಿಯಮಗಳನ್ನ ಸರಳೀಕರಣ ಮಾಡೋಕೆ ಸರ್ಕಾರದ ನಿರ್ಧಾರ. ಮೂಲದಿಂದಲೇ ಸಮಸ್ಯೆಯನ್ನ ಕಿತ್ತು ಹಾಕೋಕೆ ಯತ್ನ, ಟೋಯಿಂಗ್ ವಾಹನಗಳ ಮಾಲೀಕರ ಹಿನ್ನೆಲೆ ಶೋಧಕ್ಕೆ ಸಿದ್ಧತೆ. ಟೋಯಿಂಗ್ ಕಿರಿಕಿರಿ ತಪ್ಪಿಸೋಕೆ ಜಂಟಿ ಆಯುಕ್ತರ ಹೊಸ ಆಪರೇಷನ್. ವಲಸಿಗರ ಘರ್ ವಾಪಸಿ ವೇಳೆ ಡಿಕೆಶಿ ಭೇಟಿ, ನಿಮ್ಮ ಕಚೇರಿಗೆ ಅವರನ್ನೇ ಕರೆಸಬಹುದಾಗಿತ್ತಲ್ವಾ, ಪಕ್ಷಕ್ಕೆ ಡ್ಯಾಮೇಜ್ ಮಾಡಬೇಡಿ ಅಂತ ಆನಂದ್ ಸಿಂಗ್ಗೆ ಸಿಎಂ ಎಚ್ಚರಿಕೆ. ಸಂಪುಟ ಪುನರ್ರಚನೆಯಲ್ಲಿ ಕೊಡಗಿಗೆ ಸ್ಥಾನಮಾನಕ್ಕೆ ಆಗ್ರಹ, ಅಪ್ಪಚ್ಚು ರಂಜನ್ ಬೋಪಯ್ಯ ನಡುವೆ ಪೈಪೋಟಿ, ಇಬ್ಬರೂ ನಾಯಕರಿಂದ ಭರ್ಜರಿ ಲಾಬಿ. ಪಕ್ಷಕ್ಕೆ ಕೈಕೊಟ್ಟ ಶಿವರಾಮ್ ಹೆಬ್ಬಾರ್ ವಿರುದ್ಧ ಸೇಡು ತೀರಿಸಿಕೊಳ್ಳಲು ತಂತ್ರ, ಯಲ್ಲಾಪುರದಲ್ಲಿ ಪ್ರಶಾಂತ್ ದೇಶಪಾಂಡೆ ಕಣಕ್ಕಿಳಿಸೋಕೆ ಪ್ಲಾನ್, ಸಿದ್ಧತೆ ಆರಂಭಿಸಿದ ಆರ್ವಿ ದೇಶಪಾಂಡೆ ಪುತ್ರ.